92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಇವತ್ತು ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಬಾಲರಾಜ್ ಅವರು ಇದ್ದಾರೆ. ಬಾಲರಾಜ್ ಅವರು ಕನ್ನಡ ಚಿತ್ರರಂಗದ ಅದ್ಭುತ ಕಲಾವಿದರು, ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಹಾಸ್ಯ ಕಲಾವಿದರಾಗಿ, ನಾಯಕ ನಟರಾಗಿ, ಧಾರಾವಾಹಿಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಮಾಡಿ, ಧಾರಾವಾಹಿಗಳಲ್ಲಿ ಮಾಡಿ, ಎಲ್ಲಿ ಒಳ್ಳೆ ಪಾತ್ರ ಮಾಡಿದ್ರು. ಒಬ್ಬ ಸೈಂಟಿಸ್ಟ್ ರೋಲ್, ಏನ್ ಸಿಕ್ಕಿದ್ರೆ ಎಲ್ಲದಕ್ಕೂ ಒಂದು ಫಾರ್ಮುಲಾ ಆಗ್ತಾ ಇರ್ತಾರೆ. ಸೂಪರ್ ಡೂಪರ್ ಆಕ್ಟರ್ ಬಾಲರಾಜ್ ಅವರು ಕೂಡ ಇವತ್ತು ಕೂಡ ನಮ್ಮ ಜೊತೆ ಸ್ಟುಡಿಯೋ ಇದ್ದಾರೆ. ಬನ್ನಿ, ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್ ಅಂದಂಗೆ, ನಮ್ಮ ಬಾಲರಾಜ್ ಅವರ ಹಿಂದೆ ಅವರ ಶ್ರೀಮತಿ ತುಂಬಾ ಶ್ರಮ ವಹಿಸಿ ಅವರ ಸಕ್ಸಸ್ಗೆ ಕಾರಣ ಆಗಿದ್ದಾರೆ. ಸೊ ಹೇಳಿ, ಈಗ ವಿ ಆರ್ ಟಾಕಿಂಗ್ ಅಬೌಟ್ ಹೆಚ್ ಎಂ ಕೆ ಮೂರ್ತಿ ಅವರ ಸೀರಿಯಲ್ ಇಂದ ನೀವು ಸೀರಿಯಲ್ ಇಂಡಸ್ಟ್ರಿಗೆ ಎಂಟರ್ ಆದ್ರಿ, ಆಮೇಲೆ ಬಾಲಾಜಿ ಟೆಲಿಫಿಲ್ಮ್ ಸೀರಿಯಲ್ ಮಾಡ್ತಿದ್ರು. ಅದಲ್ಲ, ಅದಕ್ಕೆ ಮುಂಚೆ ಹೆಚ್ ಎಂ ಕೆ ಅವ್ರದ್ದು ಆದ್ಮೇಲೆ ಐ ಗೋಟ್ ಅ ವೆರಿ ಗುಡ್ ಆಫರ್. ಅವಾಗ ತಾನೆ ಜಸ್ಟ್ ಉದಯ ಟಿ ವಿ ವಾಸ್ ಇದು ಕನ್ನಡಕ್ಕೋಸ್ಕರ ಒಂದು ಚಾನಲ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಉದಯ ಟಿ ವಿ ಅವ್ರು ಬಂದರು. ಅಲ್ಲಿ ಇವರು ಅವಾಗ ಎಸ್ ನಾರಾಯಣ ಅವರು ವಾಸ್ ಡೂಯಿಂಗ್ ಎ ಮೆಗಾ ಸೀರಿಯಲ್, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಮೆಗಾ ಸೀರಿಯಲ್ ಪಾರ್ವತಿ ಅಂತೇಳಿ ಒಂದು ಸೀರಿಯಲ್ ಸ್ಟಾರ್ಟ್ ಆಯ್ತು. ಅಬ್ಬಾ ಅಬ್ಬಾ ಅಬ್ಬಾ, ಫ್ಯಾಂಟಾಸ್ಟಿಕ್ ಸೀರಿಯಲ್, ಸೂಪರ್ ಸಕ್ಸಸ್ ಸೀರಿಯಲ್, ಸೂಪರ್ ಸಕ್ಸಸ್ ಸೀರಿಯಲ್ಲು. ನಾರಾಯಣ ಅವ್ರನ್ನ ನಾನು ಸಾಯೋವರೆಗೂ ಮರೆಯಂಗಿಲ್ಲ, ಯಾಕಂದರೆ ಅಂಥ ಒಂದು ಸಬ್ಜೆಕ್ಟ್ ಕೈ ಕೊಟ್ಟು ನನಗೆ ಫ್ಯಾಂಟಾಸಿ. ಹೆಂಗಂದ್ರೆ ಜನಗಳ ಮನಸ್ಸಲ್ಲಿ ಯಾವ ಥರ ಅದು ಅಷ್ಟು, ಈ ನಿಮ್ಮ ಎಕ್ಸಾಂಪಲ್ ಸಿಲ್ಲಲ್ಲಿ ಮಾಡಿದ್ವಲ್ಲ, ಸೇಮ್ ಟೈಪ್ ಜನಗಳ ಮನಸ್ಸಲ್ಲಿ ಯಾವ ಥರ ಅದು ಒಳಗೊಟ್ಟೈತೆ ಅಂದರೆ, ದೇವರ್ ವೆರಿ ಅಷ್ಟು ಪಾತ್ರಕ್ಕೆ ಒಳಗೆ ಹೋಗಿದ್ರು ಜನ. ನಾನು ಅದು ಒಂದು ಇನ್ಸಿಡೆನ್ಸ್ ಹೇಳಬೇಕು ಅಂದರೆ, ಒಂದು ಮೆಡಿಕಲ್ ಸ್ಟೋರಲ್ಲಿ ನಾನು ಅವತ್ತೇನೋ ಮೆಡಿಸಿನ್ ತಗೋತಾ ಇದ್ದೀನಿ, ಪಕ್ಕದಲ್ಲಿ ಒಂದು ಹುಡುಗಿ ಅರ್ಜೆಂಟ್ ಮಾಡ್ತಾಯಿತ್ತು, ರೀ ಕೊಡ್ರಿ ರೀ ನಮ್ಮದು ಫಸ್ಟು ಆಮೇಲೆ ನೋಡೋಣ ಅಂತ. ಅವ್ರು ನನ್ನ ಮುಖ ನೋಡಿಲ್ಲ ಹುಡುಗಿ, ನಾನು ತಗೊತಾಯಿದ್ದೆ, ನಮ್ಮ ಪಾಡು ಸುಮ್ಮನೆ ಇದ್ದೆ, ಕೊಡ್ರಿ ಬೇಗ ಸೀರಿಯಲ್ ಸ್ಟಾರ್ಟ್ ಆಗ್ಬಿಡ್ತೀವಿ, ಏನಮ್ಮ ಇಷ್ಟು ಅರ್ಜೆಂಟ್ ಮಾಡ್ತೀಯಲ್ಲ, ರೀ ಭಾರತೀಯ ಸೀರಿಯಲ್ ಬರ್ತೀರಿ ಅಲ್ಲಿ ಹೋಗಿ ನೋಡ್ಬೇಕು ನಾವು ಟೈಮು, ಇವತ್ತೇನು ಬರುತ್ತೆ ಗೊತ್ತಾ, ಇವತ್ತು ತುಂಬ ಇದೇ ಇದೆ ಸಸ್ಪೆನ್ಸಲ್ಲಿ, ಕೊಡ್ರಿ ಅಂದ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಹಿಂಗೆ ತಿರುಗಿ ನಾನು ನೋಡಿ, ಸಾರ್ ನೀವು ಅಮ್ಮ ನಾ ಇಲ್ಲೇಮ್ಮ, ಯಾಕಮ್ಮ ನೀವು ನೋಡಲ್ಲ ಸರ್, ನಾನು ಯಾಕಮ್ಮ ನಾನೇ ಹಾಕ್ಬಿಡಿದ್ದೆ, ನಾನು ಯಾಕೆ ನೋಡಲಿ, ನೀವು ಹೋಗಿ ನೋಡಮ್ಮ ನಾಳೆ, ಸರ್ ಅದೇನು ಸರ್ ನೆಕ್ಸ್ಟ್ ಇದೆ, ಹೋಗಿ ಅಲ್ಲಿ ನೋಡಮ್ಮ ಗೊತ್ತಾಗ್ತದೆ, ನಾನು ಹೇಳ್ಬಿಟ್ರೆ ಮಜಾ ಹೊರಟೋಗುತ್ತೆ ಅಂದೆ. ಆ ಥರ ಜನ ಅಷ್ಟು ಇಂಪ್ಯಾಕ್ಟ್ ಆಗಿದ್ರು ಆ ಒಂದು ಸೀರಿಯಲ್ ಮೇಲೆ. ಅದಾದಮೇಲೆ ದುರ್ಗಾ, ಸೂರ್ಯವಂಶ, ಮೂರು ಮೆಗಾ ಸೀರಿಯಲ್ ಅವ್ರ ಜೊತೆಯಲ್ಲಿ ನನ್ನ ಅವಕಾಶ ಕೊಟ್ಟರು, ಐ ವಿಲ್ ನೆವರ್ ಫರ್ಗೆಟ್ ಇಟ್. ಅದಾದಮೇಲೆ ಬಾಲಾಜಿ ಟೆಲಿಫಿಲಿಮ್, ಎಂಥ ಫ್ಯಾಂಟ್ಯಾಸ್ಟಿಕ್ ಕಂಪ್ನಿ ಅಂದರೆ ಫ್ಯಾಂಟ್ಯಾಸ್ಟಿಕ್ ಕಂಪ್ನಿ. ಆ ಚೆಕ್ಸು ಗಿಕ್ಸು ನಿಮ್ಗೆ ಇದು ಅದ್ಬಿಟ್ರೆ, ಅದೇ ಅದ್ಬಿಟ್ರೆ ನಿನ್ನ ಕಂಪ್ನಿ ಪಾ, ನಾನು ನಿಮ್ಮ ಮುಖ ನೋಡ್ಬಾರ, ನಿನ್ನ ಕಂಪ್ನಿ ಕೂಡ ಸೂಪರು, ಪರ್ಫೆಕ್ಟ್. ದಟ್ ಈಸ್ ಸಿ ಕೈ ಚಂದ್ರು ಆ್ಯಂಡ್ ಗೀತಾ, ದೇ ಆರ್ ಪರ್ಫೆಕ್ಟ್, ದೇ ಆರ್ ಪರ್ಫೆಕ್ಟ್ ಫಾರ್ ದ ಇಂಡಸ್ಟ್ರಿ ಅಂತಲೇ ಹೇಳ್ಬೋದು. ಯಾಕಂದರೆ ದೇ ಲುಕ್ಡ್ ಅದೇ ಫಾದರ್ ಆ್ಯಂಡ್ ಮದರ್, ದೇ ಲುಕ್ಡ್ ಆಫ್ಟರ್ ಅಸ್ ಲೈಕ್ ದಟ್. ದಟ್ಸ್ ರಿಯಲಿ ಅಬ್ಸಲ್ಯೂಟ್ಲಿ ನಾವು ಏನು ಮಾತಾಡೋಂಗಿಲ್ಲ ಅವ್ರ ಬಗ್ಗೆ, ಅದಂತೂ ಯುವರ್ ಇದು ಅದ್ಬಿಟ್ರೆ ಅಪ್ಪಾಜಿ ಇದು. ಇನ್ನೂ ಅನೇಕ ವಿಚಾರಗಳನ್ನು ಬಾಲರಾಜ್ ಅವರು ನಮಗೆ ತಿಳಿಸ್ತಾರೆ ಒಂದು ವಿರಾಮದ ನಂತರ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಇವತ್ತು ಕೂಡ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಬಾಲರಾಜ್ ಅವರು ಇದ್ದಾರೆ. ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ, ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಅಪ್ಪಾಜಿ ಬ್ಯಾನರ್ ಅಲ್ಲಿ ಇಟ್ಸ್ ಫ್ಯಾಂಟಾಸ್ಟಿಕ್, ಮಾತಾಡಂಗಿಲ್ಲ ಆತರ ಎಲ್ಲ, ಅದನ್ನೆಲ್ಲ ಅಲ್ಲೆಲ್ಲ ಕೆಲಸ ಮಾಡಿ ಅವ್ರದ ಸ್ಟೈಲಿಗಳೆಲ್ಲ ನೋಡಿ ನಾವು ನಮ್ಮ ಇದ್ರೊಳಗೆ ಅದನ್ನೇ ಅಡಾಪ್ಟ್ ಮಾಡ್ಬೇಕು ಅಂತ ಒದ್ದಾಡಿಲ್ಲ. ಚೆನ್ನಾಗಿತ್ತು, ಚೆನ್ನಾಗಿತ್ತು ನಿಜವಾಗ್ಲು. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ನಮಗೆ ಸಿಲ್ಲಿಲಲ್ಲಿ ಈ ಸೂರ್ಯವಂಶ ಮತ್ತೆ ದುರ್ಗಾ ಪಾರ್ವತಿ ಅದಕ್ಕಿಂತ ನಾನು ಅದನ್ನೇ ಮರ್ತು ಬಿಟ್ಟಿದ್ದೀನಿ ನೋಡಿ. ಮುಂಚೆ ಇಟ್ ವಾಸ್ ಮಿಸ್ ಮೀನಾಕ್ಷಿ ಗೀತಮ್ಮ ಅವ್ರ ಜೊತೆ, ಅವರು 5 ಇಯರ್ಸ್ ಅವರು ನನಗೆ ಅಕ್ಕ ನನ್ನ ತಮ್ಮ. ಅಯ್ಯೋ ಫ್ಯಾಂಟಾಸ್ಟಿಕ್ ಸೀರಿಯಲ್ಲು, ಅದಾಗ್ತಿದ್ದಂಗೆ ಪ್ರೀತಿ ಮಾಡು ತಮಾಷೆ ನೋಡು. ಹೌದು, ರಿಯಲಿ ರಾಜೇಶ್ ಮಿಶ್ರಾ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಪ್ರೊಡ್ಯೂಸರ್ ರಾಜೇಶ್ ಮಿಶ್ರಾ. ನಮ್ಗೆ ಏನು ಬೇಕು ತರಿಸ್ಕೊಡೋಣ ಪಾಪ, ನಿಜ ರಿಯಲಿ ಐ ಆಮ್ ವೆರಿ 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 ಹ್ಯಾಪಿ. ಮಿಶ್ರಾ ಬಗ್ಗೆ ಹೇಳಕ್ಕೆ ಇಲ್ಲ ಬಿಡಿ, ಅವನು ಅಷ್ಟೇ ಒಂಥರ ಜೆಂಟಲ್ಮ್ಯಾನ್, ಚೆಕ್ ಎಲ್ಲ ಬರೆದು ನಮಗೆ ಸರ್ ಚೆಕ್ ಕೊಟ್ಬಿಡ್ತೀನಿ ಬ್ಯಾಂಕಲ್ಲಿ ಹಾಕಳಿ ಸರ್ ಸರ್ ಆಮೇಲೆ ಸಾಯಂಕಾಲ ಹೊತ್ತು ನಮಗೆ ಬೇಟ ಪೆಟ್ರೋಲ್ಗೆ ದುಡ್ಡಿಟ್ಕೊಂಡು ನಿಂತಿದ್ದ ನಾನು ಎಂತ ಮನುಷ್ಯರೇಬಲ್ಪನಾ ಅಪ್ಪ ಒಬ್ಬೊಬ್ಬ ಜಗಳಾಡು ಯಾಕ್ರಿ ಕಲ್ಪನಾ ಕಲ್ಪನಾ ಅವ್ರದ್ದು ಅಲ್ಲ ರೀ ಇದು ನಂತು ಅಲ್ಲಿ ಶೂಟಿಂಗ್ ಶೂಟಿಂಗ್ ಅಲ್ಲಿ
ಅಯ್ಯೋ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅವಲ್ಲ. ಪುರುಷನಾಥ್ ಡೈರೆಕ್ಟರ್, ಆ ಪುರುಷನಾಥ್. ಆಮೇಲೆ ಅದಾಗ್ತಿದ್ದಂಗೆ ಮೆಗ ಸೀರಿಯಲ್ ಅಂದ್ರೆ ಇದೆಲ್ಲ ಬಂದು ತಿರ್ಗಾ ಇವ್ರದ್ದು ಸುವರ್ಣ ಮಾಡಿದೆ. ಸುವರ್ಣ ಅಲ್ಲಿ ಮಾಡಿದ್ದೆ ಚುಕ್ಕಿ. ಚುಕ್ಕಿ ವಾಸ್ ಸೆಕೆಂಡ್ ಸಕ್ಸಸ್ ನನಗೆ, ಬಿಗ್ ಸಕ್ಸಸ್ ಅಂದರೆ ಆಫ್ಟರ್ ಪಾರ್ವತಿ. ತುಂಬ ಕ್ಯಾರೆಕ್ಟರ್ ಹತ್ರದಲ್ಲಿ ಸಿಕ್ಕಿದ್ದು ಒಳ್ಳೆ ಪಾತ್ರ ಅಂದರೆ ಚುಕ್ಕಿ. ವಂಡರ್ಫುಲ್ ಚುಕ್ಕಿ ಮಾತ್ರ ನಾನು ಮರೆಯಂಗೆ ಇಲ್ಲ. ಇವತ್ತು ಚುಕ್ಕಿ ನನ್ನ ಮಗಳ ಕ್ಯಾರೆಕ್ಟರ್ ಮಾಡೋದು ದೊಡ್ಡ ಹೀರೋಯಿನ್ ಲೆವೆಲ್ಗೆ ಬೆಳೆದ್ಬಿಟ್ಟಿದ್ರು. ಹೌದು, ಅಷ್ಟು ದೊಡ್ಡವಳೆ ಆಗಿದ್ದಾಳೆ ಇವತ್ತು. ಭಾಳ ಖುಷಿಯಾಗುತ್ತೆ ಎಲ್ಲರೂ ಅಷ್ಟೇ. ಲಕ್ಷ್ಮೀ ಅಗ್ಡಿ ಅವರಾಗಲಿ, ನಮ್ಮ ಸುಂದರ್ ಅವರು, ಎಲ್ಲ ಒಳ್ಳೆ ಒಳ್ಳೆ ಎಲ್ಲರೂ ಅಷ್ಟೇ. ಅವ್ರವ್ರ ಪಾತ್ರನ ತುಂಬ ಚೆನ್ನಾಗಿ ಮಾಡಿ ಇಟ್ ವಾಸ್ ಎ ಗ್ರ್ಯಾಂಡ್ ಸಕ್ಸಸ್ ಅಂತಲೇ ಹೇಳ್ಬೋದು. ಆ ಚುಕ್ಕಿ ಫಸ್ಟು ಪ್ರಕಾಶ್ ಬ್ಯಾನರ್ಲೇ ಇದಾಗಿತ್ತು, ಜೈ ಮಾತಾ ಕಂಬೈನ್ಸ್. ಆಮೇಲೆ ಅದನ್ನು ನೆಕ್ಸ್ಟು ಬೇರೆ ಟ್ರೇಕ್ ಆಫ್ ಮಾಡಿದ್ರು ಎಲ್ಲ ಆಯಿತು. ಲಾಸ್ಟ್ ಫಿನಿಶಿಂಗಲ್ಲೂ ಇಟ್ಸ್ ವೆರಿ ಗುಡ್, ಇಟ್ಸ್ ಇಟ್ ಎಂಡೆಡ್ ಇನ್ ಎ ವೆರಿ ಗುಡ್ ವೇ. ಚೆನ್ನಾಗಿ, ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ಒನ್ ಇಯರಿಂದ ಒನ್ ಆ್ಯಂಡ್ ಹಾಫ್ ಇಯರಿಂದ ಯಾವುದಂತ ಕ್ಯಾರೆಕ್ಟರ್ ಸಿಕ್ಕಿಲ್ಲ, ನೋಡೋಣ. ಇನ್ನಷ್ಟು ವಿಚಾರಗಳು ನಾವು ತಿಳ್ಕೊಳ್ಳೋಣ ಬಾಲರಾಜ್ ಅವರಿಂದ, ಆದರೆ ಒಂದು ವಿರಾಮದ ನಂತರ ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ಬಾಲರಾಜ್ ಅವರು ನಮ್ಮ ಜೊತೆ 92.7 ಬಿಗ್ ಎಫ್ಎಂ ಸ್ಟುಡಿಯೋದಲ್ಲಿ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತುಕತೆನ ಮುಂದುವರಿಸೋಣ. ಈಗ ಇವರ ಟೆಕ್ನಿಕಲಿ ಕೂಡ ಬಹಳ ವಿಷಯಗಳನ್ನ ತಿಳ್ಕೊಂಡಿರುವಂತ ಒಬ್ಬ ಟೆಕ್ನಿಷಿಯನ್ ನಟ, ದೊಡ್ಡ ಸಿನಿಮಾ ಫ್ಯಾಮಿಲಿಯಿಂದ ಬಂದಂತಹ ನಟ. ನೀವು ಸಿನಿಮಾ ಡೈರೆಕ್ಟ್ ಮಾಡುವ ಯೋಚನೆ ಏನು ಮಾಡಿಲ್ವಾ? ಅಯ್ಯೋ ಯಪ್ಪ, ಎಂಥ ದೊಡ್ಡ ಜವಾಬ್ದಾರಿ ಅಂದರೆ ಡೈರೆಕ್ಷನ್ ಅಲ್ಲ. ಬರ್ಬೋದು, ಏನಂದ್ರೆ ಡೈರೆಕ್ಷನ್ ಮಾಡೋದು ಅಷ್ಟು ಸುಲಭ ಅಲ್ಲ, ಬಟ್ ಮಾಡ್ಬೋದು, ನೋಡೋಣ. ಅದೊಂದು ಅವಕಾಶ ಸಿಕ್ಕಲಿ, ಹಿಂಗೆ ಯಾರು ಕೊಟ್ಟರೆ ಮಾಡೋಣ. ಅಂದರೆ ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ, ಕೂತ್ಕೊಂಡು ವರ್ಕ್ ಮಾಡಿ ಕ್ಲೀನಾಗಿ ಮಾಡಬೇಕು. ಯಾಕಂದರೆ ಈ ಡೈರೆಕ್ಷನ್ ಅನ್ನೋದು ಅನ್ನೋದು ಒಂದು ದೊಡ್ಡ ಒಂದು ಎಕ್ಸಾಮ್ ಇದ್ದಂಗೆ, ನಮ್ಗೆ ಐ ಎ ಎಸ್ ಎಕ್ಸಾಮ್ ಬರ್ದಂಗೆ. ಅದು ಅಷ್ಟು ಈಸಿಯಾಗಿ ಪಾಸ್ ಆಗಲ್ಲ. ಪಾಸ್ ಮಾಡಬೇಕು ಅಂದ್ರೂ ಅಷ್ಟು ಕಷ್ಟ. ಅದಕ್ಕೆ ನಾವು ಒಂದೆರಡಲ್ಲಿ ತಲೆಗಳಲ್ಲ, ನಾನಾ ತಲೆಗಳು ಸೇರಿಸಿ ಒಂದು ಕಥೆಯನ್ನು ಸೃಷ್ಟಿ ಮಾಡಿ ಅದನ್ನು ನಾವು ಒಂದು ರೂಪಕ್ಕೆ ತಂದು ಒಂದು ಒಳ್ಳೆ ಆ್ಯಕ್ಟ್ರು ಇರೋ ಇರೋ ಹುಡುಕಿ ಮಾಡಬೇಕು, ನೋಡೋಣ. ದೇವ್ರಿಚ್ಛೆ, ಯಾರು ಒಂದು ಹಿಂಗೆ ಅವಕಾಶ ಕೊಟ್ಟರೆ ಮಾಡೋಣ. ಅದು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಯಾರಿದ್ರು ಸರಿ ಬನ್ನಿರಿ, ಒಳ್ಳೆ ಸಬ್ಜೆಕ್ಟ್ ಮಾಡೋಣ, ಒಳ್ಳೆ ಕತೆ ಮಾಡಿ ಸಕ್ಸಸ್ ಮಾಡೋಣ, ಒಂದು ಒಳ್ಳೆ ಪಿಕ್ಚರ್ ಮಾಡೋಣ, ಏನು ನೋಡೋಣ. ದೇವ್ರಿಚ್ಛೆ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೆ ದೇವ್ರು ನೋಡೋಣ. ಸೊ ಫ್ಯಾಮಿಲಿ ಬಗ್ಗೆ ಹೇಳಿ ಬಾಲರಾಜ್. ಫ್ಯಾಮಿಲಿ ಅಂದರೆ ನಾನು ಅಪ್ಪಾಜಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ತಂಗಿ ಮಗ. ಅವರ ಜೊತೆಯಲ್ಲಿ ಹುಟ್ಟೋರಂದ್ರೆ ನಾಲ್ಕು, ಅಂದರೆ ನಮ್ಮ ಮಾವನವ್ರು ಒಟ್ಟು ಐದು ಅಂತ ಆ್ಯಕ್ಚುಲಿ ಹೇಳ್ತಾ ಇದ್ರು. ಗೋವಿಂದು ಅಂತೇಳಿ ಒಬ್ಬರು ಅಪ್ಪಾಜಿಗಿಂತ ದೊಡ್ಡವ್ರ ಅಣ್ಣ ಇದ್ರಂತೆ, ಅವ್ರ ಮಗುಲೇ ಸುತ್ತೋದ್ರು. ಅದೇನೋ ಅವಾಗ ಏನೋ ಜ್ವರನ ಏನೋ ಬಂತಂತ, ಅವಾಗ ಈ ಕಾಯಿಲೆಗಳಿಗೆಲ್ಲ ಚಿಕಿತ್ಸೆ ಇರಲಿಲ್ಲ ಸರಿಯಾದ. ಅವಾಗ ಅವ್ರು ಆದಮೇಲೆ ಅಪ್ಪಾಜಿನೇ ದೊಡ್ಡವ್ರು. ಅವಾಗ ಅಣ್ಣವರು, ಅಣ್ಣವರಾದ್ಮೇಲೆ ವರದಪ್ಪ ಅವರು ತಮ್ಮ ಅಂದರೆ ಚಿಕ್ಕಮ್ಮವರು. ಅದಾದಮೇಲೆ ನಮ್ಮ ದೊಡ್ಡಮ್ಮ ನಾಗಮ್ಮ ಅವರು. ನಾಗಮ್ಮ ಅವ್ರು ಬಂದು ಇದು ಯಾವುದು ಗಾಜ್ನೂರ್ಲಿ ಇರ್ತಾರೆ ಅವರು. ಅವ್ರು ಬಿಟ್ಟರೆ ನಮ್ಮ ತಾಯಿ ಶಾರದಮ್ಮವರು. ಶಾರದಮ್ಮವರು ಕಡೆಯರು, ನಾಲ್ಕು, ಒಟ್ಟು ನಾಲ್ಕು. ನಾಲ್ಕಲ್ಲಿ ಅಪ್ಪಾಜಿ, ಚಿಕ್ಕಮ್ಮವರು, ವರದಪ್ಪವರು ಮತ್ತು ನಮ್ಮ ತಾಯಿ, ಮೂರು ಜನನು ಗುಬ್ಬಿ ಕಂಪ್ನಿಲಿ ನಾಟಕ ಮಾಡ್ತಿದ್ರು. ಓಹೋ, ಗುಬ್ಬಿ ಕಂಪ್ನಿಲಿ. ಅವಾಗ ಅಮ್ಮ ಬಂದು ಚಿಕ್ಕ ಮಗು ಅವಾಗ ಕೃಷ್ಣನ ಪಾತ್ರ ಹಾಕೋರು ಅಂತ ಹೇಳ್ತಾ ಇದ್ರು. ಅವರೇ ಮೊದಲು ಈ ಪ್ರಾರಂಭ ಮಾಡಬೇಕಾದ್ರೆ ಈ ಭಕ್ತಿ ಗೀತೆಗಳೆಲ್ಲ ಹಾಡ್ತಾರಂತಲ್ಲ, ಅವಾಗ ಅಮ್ಮನೇ ಫಸ್ಟ್ ಹಾಡೋದು. ಅದನ್ನ ಹಾಡ್ಸೋ ಚೆನ್ನಾಗಿ ಆಡದಂತೆ ಅಮ್ಮ, ಅದು ಅಪ್ಪಾಜಿ ಹೇಳ್ತೇನೆ. ಇನ್ನು ಅನೇಕ ವಿಚಾರಗಳು ನಮಗೆ ತಿಳಿಸ್ತಾರೆ ಬಾಲರಾಜ್ ಅವರು ಒಂದು ವಿರಾಮದ ನಂತರ. ಕೇಳ್ತಾರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ಬಾಲರಾಜ್ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ. ಅದನ್ನ ಹಂಚಿಕೊಳ್ಳಕ್ಕೆ ಬಾಲರಾಜ್ ಅವರು ಸ್ವತಃ ತಾವೇ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಬನ್ನಿ, ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಅಪ್ಪಾಜಿ ಒಂದು ದಿವಸ ಅದೊಂದು ಇನ್ಸಿಡೆನ್ಸ್ ಹೇಳ್ಬೇಕಾದ್ರೆ, ನನ್ನ ಮಗಳು ಸಂಗೀತ ಕಲಿತಾ ಇದ್ಲು, ಸಂಗೀತ ಕಲಿತು ಎಲ್ಲೋ ಒಂದು ಕಡೆ ಅಪ್ಪಾಜಿ ಮುಂದೆನೇ ಹಾಡಿದ್ರು ಒಂದ್ಸಲ ಪಾಪ ಅವಳು. ಹಾಡಿದಾಗ ಅಪ್ಪಾಜಿಯವರು ಹಂಗೆ ಕಣ್ಣಲ್ಲಿ ನೀರು ಬಂತು. ಏನಯ್ಯ ಇದು, ಶಾರದನ್ ಕೇಳ್ದಂಗೆ ಆಗ್ಬಿಡ್ತಲ್ಲ ಶಾರೀರ, ಅವ್ನು ಬಿಡ್ಬಾರ ಕಡೆ, ಅವ್ನು ಚೆನ್ನಾಗಿ ಹಾಡಿಸು ಅನ್ನೋರು ಪಾಪ ಅಪ್ಪಾಜಿ.
ಇವಾಗಲೂ ಅಷ್ಟೇ ಅವಳು ಬಿಟ್ಟಿಲ್ಲ, ಚೆನ್ನಾಗಿ ಹಾಡ್ತಾಳೆ ಆತರ. ಏನೋ ನೋಡಿ ಅದು ಅಮ್ಮ ಆಡ್ತಿದ್ರಂತೆ, ನಮಗೂ ಗೊತ್ತಿಲ್ಲ ಹಿಂಗೆ ಹೇಳಿದ್ದು ಯಾರೋ. ನಾವು ಅಮ್ಮ ನಮ್ಮ ತಾಯಿ ಸತ್ತಾಗ ನಮ್ಗೆ 6 ವಯಸ್ಸು, ಅವ್ನು ನಮ್ಗೇನೆ ಅಷ್ಟೊಂದು ಅರಿವಿರಲಿಲ್ಲ, ಅವ್ರು ಸತ್ತಾಗ ನಮಗೆ ಅಷ್ಟೊಂದು ನಾಲೆಜು ಇಲ್ಲ. ಯಾಕಂದರೆ ಅವ್ರು ನೋಡಿದಾಗ ನಾವು ಚಿಕ್ಕ ಹುಡುಗರು, ಏನೇ ತೊಗೊಂಡೋಗ್ತಾರೆ ಕಡೆಗೆಲ್ಲೋ ಅವ್ರು ಮಣ್ಣು ಮಾಡಬೇಕಾದ್ರೆ ಎಲ್ಲ ಅಳ್ತಾ ಇದ್ರೆ ನಾವು ಸೇರಿ ಅಳ್ತಾ ಇದ್ವಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಜ್ಞಾಪಕ ಇಲ್ಲ. ಅದಾದಮೇಲೆ ನಮ್ಮ ಫ್ಯಾಮಿಲಿಲಿ 6 ಜನ ಒಟ್ಟು, ನಾವು 4 ಜನ ಬ್ರದರ್ಸಲ್ಲಿ ಒಬ್ಬರು ಸುತ್ತೋದ್ರು ರಾಮರಾಜ್ ಅಂತ ಅವನು ದೊಡ್ಡವನು, ಇನ್ನೊಬ್ರು ಶ್ರೀನಿವಾಸ ರಾಜು ಅಮೇರಿಕ ಬಾಸ್ಟನ್ಲೆಲ್ಲ ಇದ್ದಾರೆ ಅವರು. ಆದಮೇಲೆ ನಮ್ಮ ನಟರಾಜು, ನಟರಾಜು ಈಸ್ ಎ ವಂಡರ್ಫುಲ್ ಇಂಟೆಲಿಜೆಂಟ್. ಅವನು ಅವನು ಹೆಂಗಂದ್ರೆ ಅವನು ಇದರಲ್ಲಿದ್ದ ಈ ಕಂಪ್ಯೂಟರ್ಲಿ ಇದರಲ್ಲೇ ಆ್ಯಂಡ್ ಈ ಫ್ಲೋರಿಕಲ್ಚರು ಆಮೇಲೆ ಈ ಲ್ಯಾಂಡ್ ಇದರದ್ದೆಲ್ಲ ತುಂಬ ಇಂಟ್ರೆಸ್ಟ್ ಅವನಿಗೆ, ಚೆನ್ನಾಗಿ ಮಾಡ್ತಾನೆ, ಭಾಳ ಭಾಳ ಹಾರ್ಡ್ ವರ್ಕರು ಅವನು. ನಾನು ಹೇಳಬೇಕಾದ್ರೆ ಭಾಳ ಹಾರ್ಡ್ ವರ್ಕರ್ ಅವನು. ನಮ್ಮ ಸಿಸ್ಟರ್ ಚಿಕ್ಕವಳು, ಅವಳು ಇಲ್ಲೇ ಬೆಂಗಳೂರಲ್ಲಿದ್ದಾರೆ, ಅವಳು ಕಂಪ್ಯೂಟರ್, ಅವಳು ಕೊನೆ ಮಗ ನೀವ? ಇಲ್ಲ ನಾನು 4th. ನನಗೆ ನಾನು 4th ಅಂದರೆ ನಮ್ಮ ಅಕ್ಕ ಆದಮೇಲೆ ನಾನು. ಓಕೆ, ಅಲ್ಲ ಗಂಡ ಮಕ್ಕಳು ನೀವೇ ಕೊನೆ? ಗಂಡ ಮನೆಯಲ್ಲಿ ದೊಡ್ಡವನು ಶ್ರೀನಿವಾಸ ಆದ್ಮೇಲೆ ರಾಮರಾಜು, ಗೀತಾ ನಮ್ಮ ಅಕ್ಕ, ಆಮೇಲೆ ನಾನು, ಆಮೇಲೆ ಆಮೇಲೆ ನಟರಾಜು, ಜ್ಯೋತಿ ತಂಗಿ ಲಾಸ್ಟ್. ಈ ಥರ ಇದು ಹೆಂಗೆ ಅಂದರೆ ಅಪ್ಪಾಜಿ ಫ್ಯಾಮಿಲಿಲಿ 5, ಅವಾಗ ಇನ್ನೂ ಅಪ್ಪ ಹುಟ್ಟಿರಲಿಲ್ಲ. ಅಲ್ಲಿ ನಾವು 6, ಅಪ್ಪಾಜಿ ಫ್ಯಾಮಿಲಿ 4, ವರ್ಧಪ್ಪಾಜಿ ಅವರ ಫ್ಯಾಮಿಲಿಲಿ 4 ಹೆಣ್ಣು, ಆಮೇಲೆ ಇವರು ನಮ್ಮ ನಾಗಮ್ಮ ಅವರ ಫ್ಯಾಮಿಲಿಲಿ 8 ಜನ. ಒಟ್ಟು ಇಷ್ಟು ಜನ, ಒಂದು 20-22 ಜನ ನಾವು ಮನೆಯಲ್ಲಿ ಎಲ್ಲ ಒಟ್ಟಿಗೆ ಊಟ ಮಾಡ್ತಿದ್ವಿ. ಒಟ್ಟಿಗೆ ಡೈಲಿ ಒಂದು 35-40 ಜನಕ್ಕೆ ಅಡುಗೆ ಮಾಡೋರು. ಹೆಂಗಂದ್ರೆ ಎಲ್ಲರೂ ಲೈನ್ ಕೂರಿಸ್ಬಿಟ್ಟು ಎಲ್ಲರೂ ಊಟ ಹಾಕತ್ತೆ. ಅವಾಗ ಅವಾಗ ಅಮ್ಮ ಬಡಿಸೋರು ಈ ನಾನ್ ವೆಜ್ ಊಟದ ದಿವಸ ಅಮ್ಮನೇ ಎಲ್ಲ ಬಂದು ಯಾರು ಏನೇನು ತಿಸ್ತಿದ್ದಾರೆ ಎಲ್ಲರೂ ಹಾಕೋರು. ಆದ್ರೆ ಅಮ್ಮನೂ ಅವಾಗಲೇ ತುಂಬ ಹಿಂದೆ ನಾನ್ ವೆಜ್ ಬಿಟ್ಬಿಟ್ರಂತೆ, ಅದಕ್ಕೆ ಗೊತ್ತಿಲ್ಲಂಗೆ. ಇನ್ನಷ್ಟು ವಿಶೇಷವಾದ ವಿಷಯಗಳನ್ನ ಬಾಲರಾಜ್ ಅವರು ನಮ್ಮ ಜೊತೆ ಹಂಚಿಕೊಳ್ತಾರೆ. ಕೇಳ್ತಾ ಇದ್ದೀರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ಬಾಲರಾಜ್ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ಈಗ ಮುಂದುವರಿಸ್ತೀವಿ. ಮೇಷ್ಟ್ರಿದ್ರು ಅಂದ್ರೆ ಈ ಲಕ್ಷ್ಮೀದೇವಿ ಇದಾರಲ್ಲ, ಹೆಮ್ಮನ್ ಲಕ್ಷ್ಮೀದೇವಿ ಅವ್ರ ಯಜಮಾನ್ರು, ಅವರು ಈ ಪಿಕ್ಚರ್ಲ್ಲಿ ಆ್ಯಕ್ಟ್ ಮಾಡೋರು. ಈ ಸಂಪತ್ ಸವಾಲು ಸುಮಾರು ಪಿಕ್ಚರ್ ಮಾಡಿದ್ರು ಅಪ್ಪಾಜಿ ಜೊತೆಲಿ, ಸಣ್ಣ ಸಣ್ಣ ಕ್ಯಾರೆಕ್ಟ್ರಲ್ಲ ಅವರು. ಈ ನಮ್ಗೆ ಹೇಳ್ಕೊಡೋರು ಅಂದರೆ ನಮ್ಮ ನಾವು ಅಂದ್ರೆ ಎಲ್ಲ ಕಪಿ ಚೇಷ್ಟೆಗಳೇ, ಒಬ್ಬರು ಸರಿ ಇರ್ತೀವಿ, ತಮಾಷೆನ 22 ಜನ ಎಲ್ಲ ಹಂಗೆ ಆಡೋದು. ಸರಿ ಇವ್ರಿಗೆ ಏನಾದ್ರು ಮಾಡಿ ಇವ್ರಿಗೆ ಓದಕ್ಕೆ ಏನಾದ್ರು ಒಂದು ದಾರಿ, ಯಾಕಂದ್ರೆ ಎಲ್ಲ ಒಬ್ಬೊಬ್ಬರು ಒಂದು ದಿಕ್ಕಪ್ಪಾಲ ಕೊಡ್ತಾರೆ. ಸರಿ ಕರೆಸಿ ನಮ್ಮನ್ನ ಮೇಷ್ಟ್ರು ಬರ್ತಾ ಇದ್ರೆ ತಕ್ಷಣ ಎಲ್ಲ ಒಡಗೆ ಅಲ್ಲ ಕಾರ್ ಶೆಡ್ ಥರ ಇದೆ, ಅದು ಅದು ನಮ್ಗೆ ಇದು ಓದೋ ರೂಮ್ ಮಾಡ್ಕೊಟ್ಬಿಟ್ಟಿದ್ರು. ಅಲ್ಲೆಲ್ಲ ಲೈನು ಕೂತ್ಕೊಂಡ್ಬಿಡೋದು ಬಂತ, ಅವ್ರು ಇಷ್ಟು ಉದ್ದ ಕಟ್ಟಿ ಇಟ್ಕೊಂಬರೋರು, ಒಂದೊಂದ್ಸಲ ಕುಡಿದ್ಬಿಟ್ಟಿರೋರು. ಅವರು ಎಲ್ಲರೂ ಬೈಡ್ ಬೈಡ್ ಅಂತ, ಯಾವನು ಹೋಮ್ವರ್ಕ್ ಮಾಡಿಲ್ಲ ಬೆಳಗ್ಗೆ, ಆಮೇಲೆ ಈ ಕಾಲು ಬಗ್ ತಲೆ ಬಗ್ಸ್ಬಿಟ್ಟು ಕಾಲು ಎರಡು ಕೈ ಸಂಧಿ ಕೈ ಹಾಕ್ಬಿಟ್ಟು ಕಿವಿ ಹಿಡಿಸೋದು, ಅಯ್ಯಪ್ಪ ಮೂಗಲೆಲ್ಲ ಗೊಂಡೆ ಸೋರೋದು ಎಂತ ಕೂತ್ಕೊಳ್ಳೋದು. ಇವ್ರು ರಾಮ ಅದೆಲ್ಲ ಸ್ವಲ್ಪ ಹಿಂಗೆ 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 ಕೂತ್ಕೊಳ್ಳಂಗೆ ಹೋಗೋದ್ರೆ ಟಪ್ ಹೊಡೆಯೋ ಟಪ್ಪ ತೊಡೆಯೋ ತಿರುಗಿ ಸ್ಟಡಿ ಆಗ್ಬಿಡೋದು ನಾವು. ಅಯ್ಯೋ ರಾಮ ನಾನು ಅದರಲ್ಲಿ ದೊಡ್ಡ ತೀಟ್ಲೆ ನಾನು. ಒಂದು ದಿವಸ ಎಲ್ಲ ಹಿಂಗೆ ಆಗಿತ್ತು, ಮೇಷ್ಟ್ರು ಬರಲಿಲ್ಲ ಅವತ್ತು, ಒಂದು ದಿವಸ ಆಯ್ತು, ಎರಡು ದಿವಸ ಬಂದಿಲ್ಲ. ನಾವೆಲ್ಲ ಡಿಸ್ಕಷನ್, ಓ ಏನು ಏನಾಯ್ತು ಏನಾಯ್ತು ಮೇಷ್ಟ್ರಿಗೆ, ಏ ಮೇಷ್ಟ್ರು ಸತ್ತೋಗ್ಬಿಟ್ರೆ ಕಣೋ ಅಂತ. ಅಯ್ಯೋ ಹೌದಣ್ಣ, ಓ ಕಣೋ ಸತ್ತೋಗ್ಬಿಟ್ರೆ ಮೇಷ್ಟ್ರು ಅಂತ ಎಲ್ಲ ಡ್ಯಾನ್ಸು ಡ್ಯಾನ್ಸು ಡ್ಯಾನ್ಸ್ ಮಾಡ್ತಾ 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 ಹಿಂದ್ಗಡೆ ನಿಂತವ್ರು ಮೇಷ್ಟ್ರು ಬಂದು ಆಗಲೇ ಎಲ್ಲ ಒಬ್ಬೊಬ್ಬರು ಸೈಲೆಂಟ್ ಆಗುತ್ತೆ, ನಾನು ಮಾತ್ರ ಡ್ಯಾನ್ ಕಟ 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 ಕಟ. ಸರ್ ಏನೋ ನನ್ನ ಮಗನೇ ನನ್ನೇ ಸಾಯಿಸ್ಬಿಟ್ರಲ್ಲ ಬಡ್ಡಿ ಮಗನೇ ಏನು ಓಡಲಿದ್ದ. ಅಯ್ಯಪ್ಪ ರಾಮ ನಮಗೆ ನಡ್ಕ ಅವತ್ತಿದ್ದ ಅವ್ರ ಒಂದು 5 ದಿವಸ ಎಸ್ಕೇಪ್. ಈ ಥರ ಎಲ್ಲ ತಿಟ್ಲೆ ಇನ್ನಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ತಾರೆ ಬಾಲರಾಜ್ ಒಂದು ವಿರಾಮದ ನಂತರ. ಕೇಳ್ತಾರೆ 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಇವತ್ತು ಕೂಡ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಬಾಲರಾಜ್ ಅವರು ಇದ್ದಾರೆ, ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಅದೇ ಒಂದು ಇನ್ನೊಂದು ಇನ್ಸಿಡೆನ್ಸ್ ಅಂದ್ರೆ, ನಾವು ಚಿಕ್ಕ ಚಿಕ್ಕ ಹುಡುಗರು ಎಲ್ಲ ಓದ್ತಾನೆ ಇದ್ವಿ, ಅವತ್ತು ಮನೇಲಿ ಫಂಕ್ಷನ್ ಏನೋ ಇರಬೇಕು, ಅವಾಗಲೇ ನಮ್ಮ ಮನೇಲಿ ಅಂಡೇಲೇ
ಹೌದು. ಅದ್ರಲ್ಲಿ ಏನ್ ಮಾಡಿದ್ರು ಅವತ್ತು ಮರಿ ಊಟ, ಮರಿ ಊಟನ ಏನು ಗೊತ್ತಿಲ್ಲ, ಒಂದು ದೊಡ್ಡ ಅಂಡೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ನಮ್ಮ ಶಾರದಮ್ಮವ್ರ ಅಣ್ಣ ಇದ್ದಾರೆ ಕದರ್ಮೇಷ್ಟ್ರು ಅಂತೇಳಿ ಅವರು ಇದರಲ್ಲಿ, ಅವರು ಮಿಸ್ಸಸ್ ಇದ್ರು ಮಂಗಮ್ಮವರು. ಅವರು ಅವಾಗ ಇನ್ನೊಬ್ಬ ಮನೋಹರ್ ಅಂತ ಮಗ ಚಿಕ್ಕವನು, ತುಂಬ ಚಿಕ್ಕ ಹುಡುಗ, 3 ವಯಸ್ಸು ಮಗು ಏನು, ಅದೇನೋ ಈ ಅಂಡೆಯಲ್ಲಿ ಹಿಂಗೆ ನೋಡೋಕ್ಕಿಂತ ಇದು ಮಾಡಿದರೆ ದಬಕ್ಕನ್ ಬಿದ್ದುಬಿಟ್ಟಿದೆ ಅಯ್ಯಯ್ಯೋ ಒಳಗಡೆ. ಅಯ್ಯಯ್ಯೋ ನಮಗೆ ಗೊತ್ತಿಲ್ಲ, ಎಲ್ಲ ಕಿರಿಚ್ತವ್ರು ಅಂತಲ್ಲ ಓಡೋಗ್ತೆ ನಾವು ಚಿಕ್ಕ ಚಿಕ್ಕ ಹುಡುಗರು, ಏನು ಗೊತ್ತಿಲ್ಲ ಏನೋ. ಆಮೇಲೆ ಯಾವುದೋ ಒಂದು ಇಂಕ್ ಬಾಟ್ಲ್ ತೆಗೆದು ಎಲ್ಲ ಫುಲ್ ಇಂಕಲ್ಲ ಹೋಗ್ತಾ ಇದ್ರು. ನಿಜವಲ್ಲ ಅದು ನೋಡ್ಬಿಟ್ಟು ಅವತ್ತು ಯಾರು ಮಟನ್ ತಿನ್ನಕ್ಕೆ, ಅಯ್ಯೋಪ್ಪ ದೇವರೇ ನಿಜವಲ್ಲ ಬೇಡಪ್ಪ ಇದು ಅಂತ. ನನಗೆ ಯಾರು ಅವತ್ತು ಊಟನೇ ಮಾಡಿಲ್ಲ, ಒಂಥರ ಎಲ್ಲರಿಗೂ ಗಾಬರಿ, ಮಗು ಏನಾಗಿದೆ ಏನಾಗಿದೆ ಅಂತ. ನಿಜವಲ್ಲ ಆ ಇನ್ಸಿಡೆನ್ಸ್ ಮಾತ್ರ ಏನಾಗಲಿಲ್ಲ, ಮುಗು ಏನಿಲ್ಲ ಈಗ ಚೆನ್ನಾಗವ್ರೆ. ನಾವು ಮೊನ್ನೆ ಗಾದ್ನೂರು ಹೋದಾಗ ಲವ್ ಮನಾರ ನಿನ್ನ ವಿಷಯ ಗೊತ್ತಲ್ಲ, ನೀ ಸಾರೊಳಗೆ ಬಿದ್ದುಬಿಟ್ಟಿದ್ದೀಯಲ್ಲ, ಇವಾಗ ಏನು ಚೆನ್ನಾಗಿದೆಯಲ್ಲ ಅಂತಾನೆ. ಆ ಥರ ಎಲ್ಲ ಒಂದು ಚೇಷ್ಟೆ ಆವಾಗ ಮನೆಯಲ್ಲಿ ಪುರೀ ಮಕ್ಕಳೇ, ಬರೀ ಮಕ್ಕಳೇ. ಇನ್ನೂ ಅನೇಕ ವಿಚಾರಗಳು ನಮಗೆ ತಿಳಿಸ್ತಾರೆ ಬಾಲರಾಜ್ ಅವರು ಒಂದು ವಿರಾಮದ ನಂತರ. ಕೇಳ್ತಾರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ಬಾಲರಾಜ್ ಅವರು ನಮ್ಮ ಜೊತೆ 92.7 ಬಿಗ್ ಎಫ್ಎಂ ಸ್ಟುಡಿಯೋದಲ್ಲಿ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತುಕತೆನ ಮುಂದುವರಿಸೋಣ. ಆಮೇಲೆ ಮಕ್ಕಳ ಜೊತೆ ಕೆಲವು ಆರ್ಟಿಸ್ಟ್ಗಳು ಅಂದರೆ ಮಾದೇಪ್ಪನವರಿದ್ದರು, ಶನಿ ಮಾದೇಶ್ವರ, ಹೊನ್ನಳ್ಳಿ ಕೃಷ್ಣ, ರಾಜು, ಎಮ್ ಎಸ್ ರಾಜಶೇಖರ್ ಅವರು ಇದೆಲ್ಲ, ಇವರೆಲ್ಲ ಶ್ಯಾಮ್ ಜೋಕರ್ ಶ್ಯಾಮ್ ಅಂತ ಸತ್ತೋದ್ರು ಅವರು ಎಲ್ಲ ಇತ್ತು. ಆಮೇಲೆ ನಮ್ಮ ಶ್ರೀನಿವಾಸ ಅಣ್ಣ ಇದ್ರು ಅಂದರೆ ಪಾರ್ವತಮ್ಮರು ಇನ್ನೊಬ್ಬರು ಅವರು ಅವರು ಎಸ್ ಎ ಗೋವಿಂದರಾಜ್ ಅವರು, ಅವ್ರು ಯಾವಾಗಲೂ ಅಮ್ಮನ ಜೊತೆಲೇ ಇರುತ್ತೆ ಅಮ್ಮ. ಅದು ಈ ಥರ ಸುಮಾರು ಒಂದು ಎಲ್ಲ ಸೇರಿಸೋದು 40 ಜನ ಇರೋದು ಡೈಲಿ, ಡೈಲಿ 40 ಜನ. ನೈಟ್ ಆದ್ರೆ ಮಧ್ಯಾಹ್ನ ಮಿಸ್ ಆದ್ರೂ ಕೂಡ ಮಧ್ಯಾಹ್ನ ಕೆಲವು ನಾವೆಲ್ಲ ಸ್ಕೂಲ್ಗೆ ಹೋಗಿ ಬಂದು ಲೇಟ್ ಆಗ್ಬಿಟ್ರೆ ನಾವೇ ಹಾಕೊಂಡು ಊಟ ಮಾಡ್ತಿದ್ವಿ. ಅದು ನೈಟ್ ಮಾತ್ರ ಮಸ್ಟ್ ಅಂಡ್ ಶುಡ್ ಎಲ್ಲ ನಾವು 40 ಜನ ಇದ್ದೇ ಇರ್ತಿದ್ವಿ ಊಟಕ್ಕೆ. ಎಲ್ಲವೆಲ್ಲ ಹೊರಗಡೆ ಕೂತ್ಕೊತಿದ್ವಿ, ಬಾವಿ ಇತ್ತು, ಆ ಬಾವಿ ಕಟ್ಟೆ ಪಕ್ಕದಲ್ಲಿ ಒಂದು ಲೈನು, ಒಳಗಡೆ ರೂಮಲ್ಲಿ ಒಂದು ಲೈನು, ಇದ ಕಡೆ ಲಾಸ್ಟಲ್ಲಿ ಜಾಗ ಸಾಲಲ್ಲ ಅಂದ್ಬಿಟ್ಟು ಬೇರೆ ಒಂದು ಕಿಚನ್ ಕಟ್ಟಿದ್ರು ಹೊಸದಾಗಿ ಹೊರಗಡೆ. ಅವಾಗೆಲ್ಲ ಒಳಗಡೆ ಕಿಚನ್ ಇತ್ತು, ಒಂದು ಚಿಕ್ಕದು ಒಂದು ಹಾಲ್ ಮಾತ್ರ ಮಾಡಿದ್ರು. ಅಲ್ಲೆಲ್ಲ ನಮ್ಮ ಮಕ್ಕಳೆಲ್ಲ ಹೊರಗೆ ಕೂರಿಸೋರು, ಕೆಲವೆಲ್ಲ ಹೊರಗಡೆ ಕೂತ್ಕೊಂಡು ಊಟ ಮಾಡೋರು, ಒಂಥರ ಚೆನ್ನಾಗಿದೆ ಅದು. ಆ ಥರ ಅಪ್ಪಾಜಿ ಅಂತೂ ಎಂಥ ಒಂದು ಇದು ಅಂದರೆ, ಅವರಿಗೆ ಯಾರೇ ಮನೆಗೆ ಬರಲಿ ಟೀ ಕುಡಿದ್ರ ಕಾಫಿ ಕುಡಿದ್ರ ಏನಾರು ತಿಂದ್ರ ವಿಚಾರಿಸೋದ್ರಲ್ಲಿ ಮಾತ್ರ ಅಪ್ಪಾಜಿ ಅಯ್ಯೋ ಯಪ್ಪ ಎತ್ತದ ಕೈ. ಆಮೇಲೆ ಆ ನಾನ್ ವೆಜ್ ಮಾಡಿದ ದಿವಸ ಮಸ್ಟ್ ಅಂಡ್ ಶುಡ್ ಏ ಶನಿ ಮಾಧಪುರ್ಗೆ ಹೇಳಿದ್ರಪ್ಪ, ಅವ್ರಿಗೆ ಹೇಳಿದ್ರಪ್ಪ, ಇವ್ರಿಗೆ ಎಲ್ಲಾನು ಕರೆಸಿ. ಆಮೇಲೆ ಶಿವಾಜಿ ರಾವ್ ಅಂತಿದ್ರು ಈ ಪ್ರೊಡಕ್ಷನ್ ಮ್ಯಾನೇಜರ್, ಹೌದು ಶಿವಾಜಿ ರಾವ್ ಅವರು, ಅವರು ಮರಾಠಿಸ್ ಅವರು, ಬಿರಿಯಾನಿ ಮಾಡೋರು, ಅಪ್ಪ 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 ಏನು ಬ್ಯೂಟಿಫುಲ್ ಅಂತೀರ, ಫ್ಯಾಂಟಾಸ್ಟಿಕ್ ಬಿರಿಯಾನಿ, ಅಂಥ ಒಂದು ಬಿರಿಯಾನಿ ನಾವು ತಿಂತಿರಲಿಲ್ಲ. ಅವರೇ ಮಾಡೋದು, ಅವ್ರ ಕೈಲೇ ಮಾಡಿಸ್ಬೇಕಪ್ಪಾಜಿ ಹಬ್ಬ ಮಾಡ್ಸಿದ್ರೆ ಅವತ್ತು ಸಂಭ್ರಮ ಭಾನುವಾರ. ಇನ್ನಷ್ಟು ವಿಚಾರಗಳು ನಾವು ತಿಳ್ಕೊಳ್ಳೋಣ ಬಾಲರಾಜ್ ಅವರಿಂದ, ಆದರೆ ಒಂದು ವಿರಾಮದ ನಂತರ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ಬಾಲರಾಜ್ ಅವರು ನಮ್ಮ ಜೊತೆ 92.7 ಬಿಗ್ ಎಫ್ಎಂ ಸ್ಟುಡಿಯೋದಲ್ಲಿ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತುಕತೆನ ಮುಂದುವರಿಸೋಣ. ಅದಾದ್ಮೇಲೆ ಅಪ್ಪಾಜಿ ಒಂದೊಂದು ಸೇನ್ ಮಾಡ್ಬಿಡೋರು, ತಿಂಗಳಾನು ಗಂಟೆ ಶೂಟಿಂಗ್ ಹೊಟ್ಟೋಗೋರು, ನಮಗೂ ಬೇಜಾರು, ಏನಪ್ಪ ಅಪ್ಪಾಜಿ ಇಲ್ಲ ಅಂದರೆ ಬೇಜಾರು, ಮನೇಲಿ ಯಾರು ಇರ್ತಿಲ್ಲ ಗೌ ಅನ್ನೋದು. ಅಪ್ಪಾಜಿ ಜೊತೆಲಿ ಅಮ್ಮ ಹೊಟ್ಟೋಗೋದು, ಅಮ್ಮನ ಜೊತೆಲಿ ಒನಳ್ಳಿ ಕೃಷ್ಣ, ಎಮ್ ಎಸ್ ರಾಶಿ ಇವರೆಲ್ಲ ಅವರೆಲ್ಲ ಅಸ್ಟೆಂಟ್ ಡೈರೆಕ್ಟರ್ ಇದು ಒಟ್ಟಲ್ಲ ಆಯಿತು. ಏನಪ್ಪ ಯಾವಾಗ ಬರ್ತಾರೆ ಇನ್ನು, ಅಪ್ಪಾಜಿ ನಾಡಿದ್ದು ಬರ್ತಾ ಇದ್ರು ಅಂದ ತಕ್ಷಣ ಏನು ಫುಲ್ ಸಂಭ್ರಮ, ಎಲ್ಲ ಡ್ಯಾನ್ಸ್, ಆಯ್ ಅಪ್ಪಾಜಿ ಬರ್ತಾ ಇದೆ ಅಂತ. ಬಂದ ತಕ್ಷಣ ಅಪ್ಪಾಜಿ ಏನು ಮಕ್ಕಳ ಏನು ಓದ್ತಿದ್ರು ಎಲ್ಲ ಎಲ್ಲ ವಿಚಾರಿಸ್ತಾನೆ, ಏನಪ್ಪಾಜಿ ಬೀಚ್ಗೆ ಹೋಗಿ ತುಂಬ, ಹಾಂ ನಾನು ಪೂರ್ಣಿಮಾ ಇದ್ದಲ್ಲ, ಪೂರ್ಣಿಮಾ ತುಂಬ ಪ್ರೀತಿ ಅಪ್ಪಾಜಿ, ಪೂರ್ಣಿಮನ ಕೈಲಿ ಹೇಳ್ಸೋದು ನಾವು ಈ ಬೀಚ್ ಕರ್ಕೊಂಡು ಹೋಗಿ ಕೇಳು ಹಂಗೆ ಹಿಂಗೆ ಅಂತ. ಪೂರ್ಣಿಮಾ ಈರಾ ನಮ್ಮ ಶಿವಣ್ಣ ಇವರೆಲ್ಲ ಹೋಗಿ ಬೀಚ್ ಹೋಗೋಣ, ರೈಟ್ ಹೋದ್ರೆ ಮೌಂಟ್ ರೋಡ್ ಅಂತಿದೆ ಮೇಯ್ನ್ ನಮ್ಮ ಎಮ್ ಜಿ ರೋಡ್ ಥರ, ಅಲ್ಲಿ ಮೌಂಟ್ ರೋಡ್, ಅಲ್ಲಿ ಬುಹಾರಿಸ್ ಹೋಟ್ಲು, ಒಂದು ಬಿರಿಯಾನಿ ಕೊಡೋಣ, ಆ ಬಾ ಅದ್ಭುತ, ಒಂದು ಬಿರಿಯಾನಿ ಒಳಗೆ ಒಂದು ಮೊಟ್ಟೆ ಅಲ್ಲ ಹಾಕ್ಬಿಡು ಫುಲ್. ಅವತ್ತೊಂದು 40 ಪ್ಯಾಕೆಟ್ 45 ಪ್ಯಾಕೆಟ್ ಬಿರಿಯಾನಿ ತಗೊಂಡು ಇದು ಬೀಚ್ಗೆ ಹೋಗ್ಬಿಡೋದು, ಬೀಚ್ ಬೀಚ್ಗೆ ಹೋಗಿ ಅಲ್ಲಿ ಸುಮ್ಮನೇನು ಎಲ್ಲ ಕಬಡ್ಡಿ, ನಮ್ದೊಂದು ಗ್ಯಾಂಗ್ ಅವತ್ತೊಂದು ಗ್ಯಾಂಗ್ ಕಬಡ್ಡಿ, ಕಬಡ್ಡಿ ಆಡಿದ್ಮೇಲೆ ಊಟ, ಊಟ ಮಾಡ್ಕೊಂಡು ಜಾಲೆ ಮಜಾ ಇದು ಮಾಡ್ಕೊಂಡು ಅಲ್ಲಿ ವಾಕೆಲ್ಲ ಮಾಡ್ಕೊಂಡು ಮನೆಗೆ ಬಂದು ಅಷ್ಟೇ ಅಪ್ಪಾಜಿ ಪ್ರಪಂಚ. ಮಕ್ಕಳು ಖುಷಿಯಾಗಿರಬೇಕು, ಎಲ್ಲ ಒಂದು ಕಡೆ ಹೋಗೋದು ಬರಬೇಕು,
ಇನ್ನಷ್ಟು ವಿಚಾರಗಳು ನಾವು ತಿಳ್ಕೊಳ್ಳೋಣ ಬಾಲರಾಜ್ ಅವರಿಂದ, ಆದ್ರೆ ಒಂದು ವಿರಾಮದ ನಂತರ ಕೇಳ್ತಾ ಇರಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಬಾಲರಾಜ್ ಅವರು ಇವತ್ತು ಸ್ಟುಡಿಯೋದಲ್ಲಿದ್ದಾರೆ, ನಮ್ ಜೊತೆ ಮಾತಾಡ್ತಾ ಇದ್ದಾರೆ, ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ ಜೊತೆ ಹಂಚಿಕೊಳ್ತಾ ಇದ್ದಾರೆ. ವಿಷಯ ತುಂಬಾ ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಕಥೆಗಳನ್ನ ಹೇಳ್ತಾ ಇದ್ದಾರೆ. ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಎಸ್ ಸರ್. ಆಮೇಲೆ ನಮ್ಮ ಫ್ರೆಂಡ್ಸ್ ಸಾರಿ ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ ಶಿವಣ್ಣಂದು ಫ್ರೆಂಡ್ಸ್ ಎಲ್ಲ ಅವನೊಂದು ನಾವೊಂದು 15-20 ಜನ ಇದ್ವಿ. ಟೈಮ್ ವೀಕೆಂಡ್ಸ್ ಅಲ್ಲಿ ಸಂಡೇಸ್ ಅಪ್ಪಾಜಿ ಇಲ್ದೆ ಇರೋ ಮಾಡ, ಅವಾಗ ನಾವು ಈ ಮಹಾಬಲಿಪುರಂಗೆ ಹೋಗ್ತಾ ಇದ್ವಿ ಸೈಕಲ್ ಅಲ್ಲಿ. ಅರ್ಲಿ ಮಾರ್ನಿಂಗ್ ಅರೌಂಡ್ 4:00 ಬಿಟ್ರೆ 6:30-7 ಮಹಾಬಲಿಪುರಂ ಸೇರ್ಕೊತಿದ್ವಿ. ಅಲ್ಲೆಲ್ಲ ಜಾಲಿಯಾಗಿರೋದೆಲ್ಲ ಅಲ್ಲಿ ಹೋಗ್ಬಿಟ್ರೆ ಎಂತ ಫಿಶ್ ಅಂತೀರ, ಅಲ್ಲೆಲ್ಲ ಸೀಶೋರ್ ಅಲ್ಲಿ ತುಂಬಾ ಇದು ಚೀಪ್ ಆಗ ಫಿಶ್. ಅಲ್ಲಿ ಹೋಗಿ ಎಲ್ಲ ತಿನ್ಕೊಂಡು ನಿನ್ಕೊಂಡು ಜಾಲಿಗೆ ಈಜಾಡ್ಕೊಂಡು ಸಮುದ್ರದಲ್ಲಿ ಎಲ್ಲ ಮಾಡ್ಕೊಂಡು ರಿಟರ್ನ್ ಸಾಯಂಕಾಲ ಮನೆ ಬಂದ್ಬಿಡೋದು 6:30-7 ಗಂಟೆಗೆಲ್ಲ ಮನೆ ಸೇರ್ಕೊಳ್ತಿದ್ದು. ಆತರ ಮಕ್ಕಳಲ್ಲಿ ಅದೊಂಥರ ಅದೊಂದು ಸೈಡು ಆಟಾಡ್ತಿದ್ವಿ. ಅದು ಬಿಟ್ಟರೆ ನಮ್ಗೆ ಇನ್ನೊಂದು ಆಟ ಅಂದರೆ ಕ್ರಿಕೆಟ್. ಕ್ರಿಕೆಟಲ್ಲಿ ಶಿವಣ್ಣ ಕ್ಯಾಪ್ಟನ್ನು, ಶಿವಣ್ಣ ಕ್ಯಾಪ್ಟನ್ ತುಂಬ ಚೆನ್ನಾಗಿ ಆಡ್ತಾರಂತ ಕ್ರಿಕೆಟ್, ಫ್ಯಾಂಟಾಸ್ಟಿಕ್ ಪ್ಲೇಯರ್ ಶಿವಣ್ಣ. ಶಿವಣ್ಣ ಆಕ್ಟರ್ ಆಗದಿದ್ರೆ ಕ್ರಿಕೆಟರ್ ಆಗ್ತಿದ್ದೆ ಅಂತ ಅವ್ರು ಹೇಳಿದ್ದೆಲ್ಲ ಒಂದ್ಸಲ ಕೇಳಿದ್ದೆ ನಾನು. ತುಂಬ ಆಸೆ ಇತ್ತು ಆಕ್ಟರ್, ಇದು ಫಸ್ಟ್ ನಾನು ಕ್ರಿಕೆಟರ್ ಆಗ್ಬೇಕು ಅಂತ ತುಂಬ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಬೌಲಿಂಗು, ಬ್ಯಾಟಿಂಗು, ಫೀಲ್ಡಿಂಗ್, ಅವಪ್ಪ ಹೇಳಕ್ಕೆ ಆಗಲ್ಲ ಅಷ್ಟು ಆಕ್ಟಿವ್ ಆಗಿದ್ದು ಮನೇಲಿ ಶಿವಣ್ಣ ಒಬ್ಬನೇ ಎಲ್ಲ ಇದರಲ್ಲೂ ಇರ್ತಿದ್ದ. ಅದು ಬಿಟ್ಟರೆ ನಮ್ಮ ಅಲ್ಲಿರೋ ಗ್ಯಾಂಗ್ ಅಶೋಕನ್ ಅಂತಿದ್ರು, ಈ ತಮಿಳ್ ವಿಲನ್ ವಿಲನ್ ಅವ್ರು ಎಂ ಜಿ ಆರ್ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ರು. ಅವ್ರ ಮಗ, ಅವನೊಬ್ಬ ಫಾಸ್ಟ್ ಬೌಲರ್ ವಿನ್ಸೆಂಟ್ ಅಂತೇಳಿ. ಅಬ್ಬ 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 ಎಂಥ ಟೀಮ್ ಅಂತೀರ ನಮ್ಮದು, ಒಳ್ಳೆ ಟೀಮ್. ಆ ಥರ ಒಂದು ಟೀಮ್ ಮಾಡಿಕೊಂಡು ಅಲ್ಲಿ ಕೋಡಂಬಕ್ಕಂ ಗ್ರೌಂಡು ನಮ್ಮ ಗ್ರೌಂಡ್ ಇತ್ತು ಅಲ್ಲೇ. ಇವ್ನು ಶೇಖರ್ ಕರಿಯ ಇವಾಗಲೂ ಇದ್ದಾನೆ ಅವನು, ನಮ್ಮ ಶಿವಣ್ಣನಿಗೆ ಕರೆಕ್ಟ್. ಅವನು ಪ್ರಭಾಕರ್ ಆಮೇಲೆ ನಮ್ಮ ನನ್ಗೆ ನನ್ನ ಜೊತೆಲಿ ಓದ್ದಾರಲ್ಲ ವಿಜಯ್ ಪ್ರಸಾದ್ ಅಂತೇಳಿ ಒಬ್ಬ ಇನ್ನೊಬ್ಬ ಇವನಿದ್ದ ಆಂಡರ್ಸನ್ ಅಂತ ಹೇಳಿದ. ಈ ಆಂಡರ್ಸನ್ ಅವನ ಕತೆ ಹೆಂಗಂದ್ರೆ ಅವನ ಕೈಯ ಪಾಪ ಒಂದ್ ಕಡೆ ಇದೆ ಹೇಳ. ಒಂದು ಕ್ರಿಸ್ಮಸ್ ಅಲ್ಲಿ ನಾವೆಲ್ಲ ನೈಟು ಎಂಜಾಯ್ ಮಾಡ್ಕೊಂಡು ಈ ಕರ್ಣ ಅಂತಿದ್ದ ಅವನು ಗೋಲ್ ಕೀಪರ್ ಆ್ಯಕ್ಚುಲಿ, ಅವನು ನಾನು ಇವರೆಲ್ಲ ಒಂದು ಗ್ಯಾಂಗು ಅಲ್ಲಿ ಬರ್ತಾ ನಾವು ಹಿಂಗೆ ಎಲ್ಲ ಎಲ್ಲ ಇದಾಗ್ಬಿಟ್ಟಿದ್ವಿ ಟೈಟ್ ಆಗ್ಬಿಟ್ಟು. ಇವನು ಸುಮ್ಮನೆ ಇಲ್ಲದೆ ಯಾರೊಬ್ಬ ಕೆಣಕ್ಬಿಟ್ಟೆ, ಏಯ್ ನೋಡ ಮರದಲ್ಲಿ ಎಷ್ಟೊಂದು ಎಳ್ನೀರೈತೆ, ಯಾವ ಒಂದು 5-2 ತಿಳ್ಕೊಳ ಕುಡಿಬೇಕು ಅನಿಸ್ತಾ ಇದೆ ಅಂತ. ಹೆಂಗೆ ತೀಟ್ಲೆ ಮಾಡಿದ್ರೆ ಗೊತ್ತಿಲ್ಲ, ಇವ್ರು ಆ್ಯಂಡ್ರಸನ್ನ ಹತ್ಬಿಟ್ಟ ಮರ ಹತ್ಬಿಟ್ಟ ಕೆಳಗಿಳಕ್ಕೆ ಗೊತ್ತಿಲ್ಲ. 2-3 ಎಳ್ನೀರಲ್ಲ 4-5 ಎಳ್ನೀರು ಇವಳು ಕೆಳಗೆ ಬಿಸಾಕ್ದ ಎಲ್ಲ ಆಯಿತು, ಇಲ್ಲಿ ಲೈಟ್ ಹಾಕ್ಬಿಟ್ರು. ಅದು ಅದು ನನ್ನ ಫ್ರೆಂಡ್ ಮನೇನೆ, ಅವ್ನ ಫ್ರೆಂಡ್ ಮನೇಲೇ ಕಳ್ತಾನೆ ನಾವು ಅಯ್ಯಯ್ಯೋ ಏನು ಮಾಡ್ದೇ ಎರಡ ಇಳಿಯೋ ಪಕ್ಕ ಯಾರೋ ಬರ್ತಾ ಇದ್ರು ಕಣೋ ಲೈಟ್ ಹಾಕಿದ್ರು ಅಂದರೆ ಅವ ಬಡ್ಡಿ ಮುಂಡೆ ಮಗ ಅವ್ನು ಏನು ಮಾಡ್ಬಿಟ್ಟ ಈ ದಡಾರ್ದ ಕೈ ಬಿಟ್ಬಿಟ್ಟ ಅಲ್ಲಿಂದ ರಪ್ಪ ಅಂತ ಕೆಳಗೆ ಬಿದ್ದ. ಬಿದ್ದ ತಕ್ಷಣ ಅವ್ನೇನು ಮಾಡಿ ಈ ಲೆಫ್ಟ್ ಕೈಗೆ ಇದು ಕೊಟ್ಬಿಟ್ಟ ಫ್ರ್ಯಾಕ್ಚರ್ ಆಗ್ಬಿಡ್ತು. ಕೈ ಹಿಂಗೆ ಅಳ್ಳಾಡ್ತಾ ಇದೆ ನನಗೆ ಕಣ್ಣಲ್ಲಿ, ಎಲ್ಲರೂ ಶಾಕು. ಆ ಕರ್ಣ ಅವನು ಎತ್ಕೊಂಡು ಓಡ್ತಾ ಇದ್ದಾನೆ ಇಲ್ಲಿಗೆ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಇದು ಮಾಡಿ ಕಟ್ಟಾಕಿ ಎಲ್ಲ ಇದು ಮಾಡಿದ್ರೆ ಅವ್ರ ಫಾದರ್ ಬಂದು ದೊಡ್ಡ ಎಡಿಟ್ರು, ನಮ್ಮ ಆ್ಯಂಡರ್ಸನ್ ಫಾದರ್ ದೊಡ್ಡ ಎಡಿಟ್ರು ಅಪ್ಪ. ಅವರು ಎಲ್ಲ ವಿಷಯ ಗೊತ್ತಾಯಿತು, ಹೋಗಿದ್ರು ಎಲ್ಲರಿಗೂ ಏನು ಏನು ಆಟಾಡ್ತೀರಿ, ಏನು ಹೆಚ್ಚು ಕಡಿಮೆ ಸತ್ತೋಗ್ಬಿಟ್ಟಿದ್ರೆ ಏನು ಮಾಡ್ತಿದ್ರಿ, ಎಲ್ಲರಿಗೂ ಶಾಕು, ಯಾರು ಏನು ಮಾತಾಡಿಲ್ಲ. ಸರ್ ಲಾಸ್ಟಲ್ಲಿ ಅವನು ಕೈ ಎಲ್ಲ ಸರಿ ಆಯಿತು, ಲಾಸ್ಟಲ್ಲಿ ಕೈ ಹಿಂಗೆ ಮಾಡ್ಕೊಂಬಿಟ್ಟ ಹಂಗೆ ಆಗ್ಬಿಡ್ತದು, ಕೈ ಫುಲ್ ಸ್ಟ್ರೈಟ್ ಹೋಗ್ಲಿಲ್ಲ. ಆ್ಯಂಡರ್ಸನ್ ಬರ್ಬೇಕಾದ್ರೆ ಹಿಂಗೆ ವಾಕ್ ಮಾಡಿ, ಏನ್ಡ ಇದ್ಯಾಕೆ ಕೈ ಹಿಂಗಾಗಿದೆ, ಏನೇನು ಪ್ರಾಬ್ಲಮ್ಮು, ಯಾಕೆ ಹಂಗಾಗಿತ್ತು, ಇಲ್ಲ ಕಣ ಏನೋ ಕೈ ಇಳಿಸೋಕೆ ಆಗ್ತಾಯಿಲ್ಲ ಅಂತ. ಅದು ಏನಾಯಿತೋ ಪ್ರಾಬ್ಲಮ್ ಗೊತ್ತಿಲ್ಲ, ಕೈ ಲಾಸ್ಟ್ವರೆಗೆ ಹಿಂಗೆ ಎಲ್ ಶೇಪಲ್ಲೇ. ಅಯ್ಯಯ್ಯೋ ಪರಮಾತ್ಮ. ಆ ಥರ ತೀಟ್ಲೆ, ನಮ್ಮ ತೀಟ್ಲೆ ಹೇಳಿ ಯಾ ಏನೋ ಮಾಡೋಕೆ ಹೋಗಿ ಇನ್ನೊಬ್ಬನ ಬಲಿ ಕೊಟ್ಟಿದ್ದು ನಾವು. ಆ ಥರ ಅಯ್ಯೋ ಭಗವಂತ, ತೂ 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 ಅಷ್ಟು ಪೋಲಿಗಳಂದ್ರೆ ಚಿಕ್ಕ ವಯಸ್ಸಿಲ್ಲ ಅಷ್ಟು ಈ ಥರ ಆಡಿರೋದು. ಇನ್ನೂ ಬೇಕಾದಷ್ಟು ವಿಚಾರ ಮಾತಾಡಬೇಕು, ಆದರೆ ಈಗ ಸಮಯ ಆಗೋಯ್ತು. ನಾಳೆ ಕಂಟಿನ್ಯೂ ಮಾಡ್ತೀವಿ ಬಾಲರಾಜ್ ಸರ್, ನಾಳೆನೂ ಬರಬೇಕು, ನಾಳೆನೂ ನಿಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನು ನಮ್ಮ ಜೊತೆ ಹಂಚ್ಕೋಬೇಕು. ಈಗ ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗಬೇಕು. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್.